ಈಗ ನಾನು ಮಾಡ್ತಾ ಇರೋದು ಬಾಳೆಹಣ್ಣಿನ ಜ್ಯೂಸು. ನಾನು ಇಲ್ಲಿ ಸ್ವಲ್ಪ ಬಾಳೆಹಣ್ಣನ್ನು ಬಿಡಿಸಿಟ್ಕೊಂಡಿದ್ದೀನಿ. ಇದು ಬಿಡಿಸಿದ ಬಾಳೆಹಣ್ಣಿನ ಚಿಪ್ಪೆನ ವೇಸ್ಟ್ ಮಾಡಬೇಡಿ, ಕಸಕ್ಕೆ ಹಾಕಬೇಡಿ. ಹೊರಗಡೆ ಇಟ್ಟರೆ ಹಸುಗಳು ಬಂದು ತಿನ್ಕೊಳುತ್ತವೆ. ಸ್ವಲ್ಪ ಏಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ, ಬಿಡಿಸ್ಕೊಂಡಿದ್ದೀನಿ. ಇದರ ಚಿಪ್ಪೆಯನ್ನು ಟೀ ಸೊಪ್ಪು ಇರೋ ಡಬ್ಬದಲ್ಲಿ ಹಾಕಿಟ್ರೆ ಟೀ ಘಮ ಘಮ ಅನ್ನುತ್ತೆ. ಇಲ್ಲಿ ಸ್ವಲ್ಪ ನಾನು ಸಕ್ಕರೆಯನ್ನು ತೊಗೊಂಡಿದ್ದೀನಿ. ಇದರ ಬದಲಾಗಿ ನೀವು ಬೆಲ್ಲ ಅಥವಾ ಜೇನುತುಪ್ಪ ಹಾಕ್ಕೊಂಡ್ರೆ ಇನ್ನೂ ಒಳ್ಳೆಯದು ಆರೋಗ್ಯಕ್ಕೆ. ದಿನಕ್ಕೆ ಒಂದು ಬಾಳೆಹಣ್ಣು ತಿನ್ನೋದ್ರಿಂದ ಅನೇಕ ರೋಗಗಳು ಬರೋದನ್ನು ತಡೆಗಟ್ಬೋದು, ಮತ್ತು ಜೀರ್ಣಶಕ್ತಿಯನ್ನು ಕೂಡ ಇದು ಹೆಚ್ಚಿಸುತ್ತೆ. ಮತ್ತು ಅದ್ರ ಜೊತೆ ನೀರನ್ನು ಬೆರೆಸ್ಕೋಬೇಕು. ಬಾಳೆಹಣ್ಣನ್ನು ಜಾರೊಳಗೆ ಹಾಕ್ಕೊಳ್ಳಿ. ಏಲಕ್ಕಿಯನ್ನು ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಂಡ್ರೆ ಇನ್ನೂ ಒಳ್ಳೆಯದು. ಜೊತೆಗೆ ಸಕ್ಕರೆ, ಸಕ್ಕರೆ ಬದಲಾಗಿ ನೀವು ಜೇನುತುಪ್ಪ ಅಥವಾ ಬೆಲ್ಲನ ಹಾಕ್ಕೊಂಡ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈಗ ಇದನ್ನು ಮಿಕ್ಸಿಲಿ ಆಡಿಸ್ಕೊಳ್ಳಿ. ಇದಕ್ಕೆ ಸ್ವಲ್ಪ ನೀರನ್ನು ಬೆರೆಸ್ತಾ ಇದ್ದೀನಿ. ಬಾಳೆಹಣ್ಣಿನ ಜ್ಯೂಸ್ ರೆಡಿಯಾಗಿದೆ. ಇದು ದೇಹಕ್ಕೂ ತಂಪನ್ನು ಕೊಡುತ್ತೆ ಮತ್ತು ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.